ಒಂದೆಡೆ ಕನ್ನಡ ರಾಜ್ಯೋತ್ಸವದ ಹಬ್ಬದ ಸಂಭ್ರಮ ಜೋರಾಗಿದ್ರೆ ಮತ್ತೊಂದು ಕಡೆ ಎಂಎಸ್ ಪುಂಡಾಟ ಮುಂದುವರಿತಾ ಇದೆ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿರುವಂತದ್ದು ನಾಡದ್ರೋಹಿ ಎಂಎಸ್ ಕಾರ್ಯಕರ್ತ ಬೆಳಗಾವಿ ಜಿಲ್ಲಾಡಳಿತ ಆದೇಶವನ್ನ ದಿಕ್ಕರಿಸಿ ಈ ಎಂಎಸ್ ಕರಾಳ ದಿನವನ್ನ ಆಚರಣೆ ಮಾಡಿದೆ ಸಂಭಾಜಿ ಉದ್ಯಾನವನದಿಂದ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡಿರುವಂತದ್ದು ರ್ಯಾಲಿ ಕೂಡ ಮಾಡಿದ್ದಾರೆ ಸೊ ಕಾರ್ಯಕರ್ತರ ಜಮಾವಣೆ ಆಗಿರುವಂತ ಹಿನ್ನೆಲೆಯಲ್ಲಿ 100 ಕ್ಕೂ ಅಧಿಕ ಪೊಲೀಸರ ಭದ್ರತೆ ಕೊಡಲಾಗಿದೆ ಬೆಳಗಾವಿ ಸೇರಿ ಗಡಿ ಪ್ರದೇಶಗಳು ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರಿರುವಂತ ಈ ನಾಡದ್ರೋಹಿ ಕಾರ್ಯಕರ್ತರು ಏನಿದಾವಲ್ಲ ಸೋ ಅವರು ನಾಡದ್ರೋಹಿಯ ಘೋಷಣೆಯನ್ನು ಕೂಗ್ತಿದ್ದಾರೆ ಎಂಎಸ್ ಕಾರ್ಯಕರ್ತರ ಜಮಾವಣೆಗೊಂಡಿರುವಂತ ಹಿನ್ನೆಲೆಯಲ್ಲಿ 100 ಕ್ಕೂ ಅಧಿಕ ಪೊಲೀಸರು ಭದ್ರತೆಯನ್ನು ಕೊಟ್ಟಿರುವಂತದ್ದು ಸೋ ಮಾರ್ಕೆಟ್ ಸಂತೋಷ ಸತ್ಯ ಸಾಯಿ ಇನ್ನು ಕಡೆಬಜಾರ್ ಆಗಿರಬಹುದು ಕ್ರೈಮ್ ಎಸ್ಪಿ ಸದಾಶಿವ ಕಟ್ಟಿಮನಿ ನೇತೃತ್ವದಲ್ಲಿ ಭದ್ರತೆಯನ್ನು ಕೊಡಲಾಗಿದೆ ಕರಾಳ ದಿನಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಆದರೂ ಕೂಡ ಈ ರೀತಿಯಾಗಿ ಪುಂಡರು ಕರಾಳ ದಿನಾಚರಣೆಯನ್ನು ಮಾಡಿದ್ದಾರೆ ರಾಜ್ಯೋತ್ಸವ ಸಂಭ್ರಮದ ಮಧ್ಯೆ ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟ ಮುಂದುವರಿತಾ ಇದೆ ಸಂಭಾಜಿ ಮೈದಾನದಿಂದ ಕರಾಳ ದಿನದ ಮೆರವಣಿಗೆಯನ್ನು ಮಾಡಿದ್ದಾರೆ ಇವರು ಕಪ್ಪು ಪಟ್ಟಿಯನ್ನು ಧರಿಸಿ ವಿವಿಧ ಬಡಾವಣೆಯಲ್ಲಿ ಮೆರವಣಿಗೆಯನ್ನು ಮಾಡಿದ್ದಾರೆ ಸೋ ಸಂಭಾಜಿ ಉದ್ಯಾನದಿಂದ ಮಂಡಳವರೆಗೂ ಮೆರವಣಿಗೆ ಇತ್ತು ಮಹಾರಾಷ್ಟ್ರದ ಪರ ಘೋಷಣೆ ಕೂಗ್ತಿದ್ದಾರೆ ಎಂಎಸ್ ಪುಂಡರು ಸೋ ಮೆರವಣಿಗೆ ಇಲ್ಲಿ ಪೊಲೀಸ್ ಭದ್ರತೆ ಕೂಡ ಕೊಡಲಾಗಿದೆ ಅಂದ್ರೆ ಪೊಲೀಸ್ ಈಗಾಗಲೇ ಅವಕಾಶ ಕೊಡಲಿಲ್ಲ ಅಧಿಕಾರಿಗಳು ಕೂಡ ಈ ರೀತಿಯಾಗಿ ಕರಾಳ ದಿನಾಚರಣೆಯನ್ನು ಮಾಡೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಆದರೆ ಇವರು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಹಾಗಾಗಿ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ ಕರಾಳ ದಿನಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಈ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಸೋ ಜಿಲ್ಲಾಡಳಿತದ ವಿರೋಧದ ನಡುವೆಯೂ ಕೂಡ ಎಂಎಸ್ ಪುಂಡರು ಈ ರೀತಿಯಾಗಿ ಪ್ರದರ್ಶನವನ್ನು ಮಾಡಿದ್ದಾರೆ ಒಂದು ಕಡೆ ಕನ್ನಡ ಹಬ್ಬದ ಸಂಭ್ರಮ ಸಡಗರ ಇದ್ದರೆ ಮತ್ತೊಂದು ಕಡೆ ಈ ಪುಂಡರಿಂದ ಎಂಎಸ್ ಪುಂಡರಿಂದ ಈ ರೀತಿಯ ಕರಾಳ ದಿನಾಚರಣೆ ಅದು ಮೆರವಣಿಗೆಯ ಮುಖಾಂತರ ಜಿಲ್ಲಾಧಿಕಾರಿಗಳು ಅವಕಾಶವನ್ನು ಕೊಡಲಿಲ್ಲ ಆದರೂ ಕೂಡ ಇವರು ಈ ರೀತಿಯಾಗಿ ಕರಾಳ ದಿನಾಚರಣೆಯನ್ನು ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಬಾಳಪ್ಪ ಈಗ ಜಿಲ್ಲಾಧಿಕಾರಿಗಳಿಂದ ಅವಕಾಶ ಇಲ್ಲ ಅಂತಂದ್ರೂ ಕೂಡ ಅನುಮತಿ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಯಾಕೆ ಇವರು ಈ ರೀತಿಯಾಗಿ ಕರಾಳ ದಿನಾಚರಣೆಯನ್ನ ಮಾಡುತ್ತಿದ್ರು ಅಂತ ಹೇಳಿ ಅಂದ್ರೆ ಸುಖ ಸುಮ್ಮನೆ ಶಾಂತಿಯನ್ನ ಕದಡುವಂತ ಕೆಲಸನ ಹೇಗೆ ಅಂತ ಎಸ್ ಎಂ ಕುಮಾರ್ ಪ್ರಮುಖವಾಗಿ ಏನಂದ್ರೆ ಬೆಳಗಾವಿಯಲ್ಲಿ ಏನು ಅದ್ದೂರಿಯಾಗಿ ರಾಜೋತ್ಸವ ನಡೀತಾ ಇದ್ರೆ ಒಂದು ಕಡೆ 5 ಲಕ್ಷ ಜನ ಸೇರುವ ರಾಜ್ಯೋತ್ಸವಕ್ಕೆ ನಿರೀಕ್ಷೆ ಇದೆ ಅದರ ಮಧ್ಯೆ ಏನು ಇವರು ಕರಾಳ ಎಂಎಸ್ ಪುಂಡರು ಏನು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರೆ ಇದಕ್ಕೆ ಜಿಲ್ಲಾಧಿಕಾರಿಗಳು ನಿರ್ಬಂಧ ಕೂಡ ಹೇರಿದ್ರು ಅದರ ಮಧ್ಯೆ ಏನಾಗಿದೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕಿಮ್ಮತ್ ಇಲ್ಲದಂತೆ ಇವರು ಏನು ಕರಾಳ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ ಅದಕ್ಕೆ ಏನು ನಮ್ಮ ಬೆಳಗಾವಿ ಪೊಲೀಸರು ಏನು ಭದ್ರತೆ ಕೂಡ ಕೊಟ್ಟಿದ್ದಾರೆ ಇವರ ಮೇಲೆ ಕೊಕ್ಕ ಆಕ್ಟ್ ಹಾಕಿ ಇವರನ್ನು ಹೊರಗಡೆ ಗುಂಡೆ ಆಕ್ಟ್ ಹಾಕಿ ಹೊರಗಡೆ ಹಾಕ್ಬೇಕಂತ ಜಿಲ್ಲಾಧಿಕಾರಿಗಳು ಮೊದಲನೇದಾಗಿ ಹೇಳಿದ್ರು ಆದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಜಿಲ್ಲಾಧಿಕಾರಿಗಳ ವಿರೋಧ ಕನ್ನಡಪರ ಸಂಘಟನೆಗಳು ಈಗಾಗಲೇ ಹರಿಹಾಯ್ತಾ ಇದ್ದಾವೆ ಯಾಕಂದ್ರೆ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ರಾಜ್ಯೋತ್ಸವದ ಮಧ್ಯೆ ಕರಾಳ ದಿನಾಚರಣೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಒಂದು ಕಡೆ ಅದೇ ಬೆಳಗಾವಿಯಲ್ಲಿ ಮಧ್ಯರಾತ್ರಿ 12:30 ರಿಂದ ಭರ್ಜರಿ ಆಗಿರುವಂತ ಕನ್ನಡ ಹಬ್ಬವನ್ನ ಕನ್ನಡ ಕಲರವವನ್ನ ಜೋರಾಗಿ ಹಬ್ಬವನ್ನ ಮಾಡುತ್ತಿದ್ದಾರೆ ಆದರೆ ಅದೇ ಗಡಿ ಭಾಗದಲ್ಲಿ ಈ ಪುಂಡರು ಇದಾರಲ್ಲ ಎಂಎಸ್ ಪುಂಡರಿಂದ ಈ ರೀತಿಯ ಕರಾಳ ದಿನಾಚರಣೆ ಅಂದ್ರೆ ಈ ಬಾರಿ ಅಲ್ಲಿ ಅವಕಾಶ ಇರಲಿಲ್ಲ ಅನುಮತಿ ಕೊಡಲಿಲ್ಲ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿಲ್ಲ ಆದರೂ ಕೂಡ ಆದೇಶವನ್ನ ಧಿಕ್ಕರಿಸಿ ಈ ರೀತಿಯಾಗಿ ಪುಂಡರಿಂದ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ನೋಡಿ ಯಾವ ರೀತಿಯಾಗಿ ಮೆರವಣಿಗೆಯನ್ನು ಮಾಡುತ್ತಿದ್ದಾರಂತೆ ಕನ್ನಡ ಪರ ಹೋರಾಟಗಾರರು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅರೆ
ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.